ಎಲ್ರಿಗೂ ನಮಸ್ಕಾರ. ವಿಡ್ಸ್ ಕುಕ್ಕಿಂಗ್ಗೆ ನಿಮಗೆಲ್ಲ ಸ್ವಾಗತ. ನಾನಿವತ್ತು ಸಾಫ್ಟ್ ಮಲ್ಲಿಗೆ ಇಡ್ಲಿ ರೆಸಿಪಿನ ಶೇರ್ ಮಾಡ್ತೇನೆ. ಇದು ತುಂಬ ಸಾಫ್ಟ್ ಆಗಿರ್ತದೆ, ಹಾಗೇ ಕಲರ್ ಕೂಡ ಬಿಳಿಯಾಗಿ ಬರ್ತದೆ. ನೋಡಿ ನೋಡಿ, ಈ ಮೆಷರ್ಮೆಂಟಲ್ಲಿ ಒಮ್ಮೆ ಇಡ್ಲಿ ಮಾಡಿ ನೋಡಿ, ಹೀಗೇ ಬರ್ತದೆ. ನೋಡಿ ಎಷ್ಟು ಸಾಫ್ಟಾಗಿಟ್ಟು, ಬನ್ನಿ ನೋಡೋಣ ಹೇಗೆ ಮಾಡೋದಂತ. ಮಲ್ಲಿಗೆ ಇಡ್ಲಿಗೆ ಮಾಡಲಿಕ್ಕೆ ನಾನಿಲ್ಲಿ 3 ಕಪ್ನಷ್ಟು ಇಡ್ಲಿ ರೈಸ್ನ ತಗೊಂಡಿದ್ದೇನೆ. ಈ ಕಪ್ಪಲ್ಲಿ 1¼ ಕಪ್ನಷ್ಟು, 1 ಕಪ್ಪಿಗಿಂತ ಸ್ವಲ್ಪ ಕಡಿಮೆ ಉಂಟು, ಉದ್ದಿನ ಬೇಳೆ ಹಾಕಿದೆ. ಇದನ್ನು ಚೆನ್ನಾಗಿ 4-5 ಸಲ ತೊಳೆದು ನೀರು ಹಾಕಿಡಬೇಕು. ನೋಡಿ ತೊಳೆದು ತಗೊಂಡೆ ನಾನು. ಈಗ ಇದಕ್ಕೆ ನೀರು ಹಾಕಿದ್ದನ್ನು ನೆನೆ ಹಾಕಿಡ್ತೇನೆ. 1-4 ಗಂಟೆ ನೆನೆ ಹಾಕಿದರೆ ಒಳ್ಳೆಯದು. ಇದೇ ಟೈಮಲ್ಲಿ ನಾನು ಅದೇ ಕಪ್ಪಲ್ಲಿ 1/2 ಕಪ್ನಷ್ಟು ಸಾವಕ್ಕಿನ ತಗೊಂಡಿದ್ದೇನೆ. ಅದನ್ನು ಕೂಡ 1-5 ಗಂಟೆ ನೆನೆ ಹಾಕಿದರೆ ಒಳ್ಳೆಯದು. ಇದರಿಂದ ಗ್ರೈಂಡ್ ಮಾಡುವಾಗ ಈಸಿ ಆಗ್ತದೆ. ಈಗ ನಾನು ಅದೇ ಕಪ್ಪಲ್ಲಿ 1/2 ಕಪ್ನಷ್ಟು ಅವಲಕ್ಕಿನ ತಗೊಂಡೆ. ಇದಕ್ಕೆ ದಪ್ಪ ಅವಲಕ್ಕಿನೂ ಆಗ್ತದೆ, ತೆಳು ಅವಲಕ್ಕಿ ಯೂಸ್ ಮಾಡಿದರೂ ಆಗ್ತದೆ. ಇದನ್ನು ಗ್ರೈಂಡ್ ಮಾಡುವಾಗ ನೀರಿಗೆ ಹಾಕಿದರೆ ಸಾಕು. ನೋಡಿ 1-4 ಗಂಟೆಯ ನಂತರ ಅಕ್ಕಿಯೆಲ್ಲ ಚೆನ್ನಾಗಿ ನೆಂದಿದೆ. ಸ್ವಲ್ಪ ಸ್ವಲ್ಪನೇ ಮಿಕ್ಸಿ ಜಾರ್ಗೆ ಹಾಕಿದನ್ನು ರುಬ್ಕೋಬೇಕು. ಸ್ವಲ್ಪ ಅಕ್ಕಿ, ಸ್ವಲ್ಪ ಸಾಬಕ್ಕಿ, ಹಾಗೇ ಸ್ವಲ್ಪ ಅವಲಕ್ಕಿ. ಈಗ ಇದಕ್ಕೆ ಸ್ವಲ್ಪ ನೀರನ್ನು ಆ್ಯಡ್ ಮಾಡುವ. ಈಗ ಇದನ್ನು ನುಣ್ಣಗೆ ರುಬ್ಕೋಬೇಕು. ನೋಡಿ ಈಗ ಇದನ್ನು 1 ಪಾತ್ರೆಗೆ ತೆಗೆಯುವ. ಈಗ ಪುನಃ ಅಕ್ಕಿನ ಹಾಕಿ ಇದನ್ನು ಗ್ರೈಂಡ್ ಮಾಡುವ. ನಾನು ಹೀಗೇ 2-3 ಸಲ ಮಿಕ್ಸಿ ಜಾರ್ಗೆ ಹಾಕಿ ಗ್ರೈಂಡ್ ಮಾಡಿದೆ, ಏಕೆಂದರೆ ಅಕ್ಕಿ ಜಾಸ್ತಿ ಇತ್ತು. ಹೀಗೆ ಎಲ್ಲನ ಹಾಕುವ, ಸ್ವಲ್ಪ ನೀರನ್ನು ಆ್ಯಡ್ ಮಾಡಿ ಇದನ್ನು ಗ್ರೈಂಡ್ ಮಾಡುವ. ನೋಡಿ 2nd ರೌಂಡ್, 3rd ರೌಂಡ್. ಇದಕ್ಕೆ ಸ್ವಲ್ಪ ನೀರನ್ನು ನಾನು ಆ್ಯಡ್ ಮಾಡಿದೆ. ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ತಾ ಇದ್ದೇನೆ. ಈಗ ಇದನ್ನು ಕೈಯಿಂದಲೇ ಮಿಕ್ಸ್ ಮಾಡಬೇಕು. ನೋಡಿ ಹೀಗೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ನೋಡಿ ಹೀಗೆ ಮಾಡೋದ್ರಿಂದ ಬ್ಯಾಟರ್ ಚೆನ್ನಾಗಿ ಫರ್ಮೆಂಟ್ ಆಗ್ತದೆ. ನೋಡಿ 2-3 ನಿಮಿಷ ಹೀಗೇ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಹೀಗೆ ಮುಚ್ಚಳ ಹೀಗೆ ಟೈಟಾಗಿ ಇಟ್ಟು ಇದನ್ನು ಬೆಚ್ಚಗಿನ ಜಾಗದಲ್ಲಿ ಇದನ್ನು ಇಡಬೇಕು. ಇದರಿಂದ ಚೆನ್ನಾಗಿ ಫರ್ಮೆಂಟ್ ಆಗ್ತದೆ. ನೋಡಿ ನಾನು ರಾತ್ರಿ ಇದನ್ನು ಗ್ರೈಂಡ್ ಮಾಡಿ ಇಟ್ಟಿದ್ದೆ. ಈಗ ಮಾರ್ನಿಂಗ್ ಇದು ನೋಡಿ ಚೆನ್ನಾಗಿ ಫರ್ಮೆಂಟ್ ಆಗಿದೆ. ನೋಡಿ ಇದನ್ನು ಜಾಸ್ತಿ ಮಿಕ್ಸ್ ಮಾಡೋದು ಬೇಡ, ಸ್ವಲ್ಪ ಹೀಗೇ ತಿರುಗಿಸಿದರೆ ಸಾಕು. ಇದು ಚೆನ್ನಾಗಿ ಫರ್ಮೆಂಟ್ ಆಗಿದೆ. ಈಗ ಇಡ್ಲಿ ಟ್ರೇನ ತಗೊಂಡೆ, ಇದಕ್ಕೆ ಸ್ವಲ್ಪ ತೆಂಗಿನ ಎಣ್ಣೆಯಿಂದ ಹೀಗೆ ಸ್ಪ್ರೆಡ್ ಮಾಡುವ. ಇದರಿಂದ ಇಡ್ಲಿ ಸ್ಟಿಕ್ ಆಗೋದಿಲ್ಲ. ಈಗ ನಾನು ನೀರನ್ನು ಬಿಸಿ ಮಾಡಲಿಕ್ಕೆ ಇಟ್ಟಿದ್ದೆ. ಈಗ ಇಡ್ಲಿ ಟ್ರೇನ ಇಟ್ಟು ಬ್ಯಾಟರ್ನ ಪೋರ್ ಮಾಡುವ. ಈಗ ಇನ್ನೊಂದು ಟ್ರೇ. ಈಗ ಇನ್ನೊಂದು. ಹೀಗೆ ನಾನು 3 ಇಡ್ಲಿ ಟ್ರೇನ ಇಟ್ಟೆ. ನೋಡಿ ಈಗ ಇದಕ್ಕೆ ಮುಚ್ಚಳ ಇಟ್ಟು 1-20 ನಿಮಿಷ ಬೇಯಿಸಿದರೆ ಸಾಕು. ನೋಡಿ 20-25 ನಿಮಿಷದ ನಂತರ ಇದನ್ನು ಓಪನ್ ಮಾಡುವ.
ನೋಡಿ ಇಡ್ಲಿ ಎಲ್ಲ ಚೆನ್ನಾಗಿ ಬೆಂದಿದೆ, ಸಾಫ್ಟಾಗಿ ಇಡ್ಲಿ ಬೆಂದಿದೆ ನೋಡಿ. ಈಗ ಇದನ್ನು ಕೆಳಗಡೆ ಇಡ್ತಾ ಇದ್ದೇನೆ, ಒಂದು 5 ನಿಮಿಷ ಇದನ್ನು ತಣ್ಣಗಾಗಲಿಕ್ಕೆ ಇಡಬೇಕು. ನಂತರ ಇದನ್ನು ಹೀಗೆ ಕೈಯಿಂದ ತೆಗೆದ್ರೂ ಹೀಗೆ ಬರ್ತದೆ, ಅದು ನೋಡಿ ಈಸಿಯಾಗಿ ತೆಗೀಲಿಕ್ಕೆ ಬಂತು ನೋಡಿ. ಎಲ್ಲ ಇಡ್ಲಿನ ಹಾಗೇ ತೆಗೆದು ಇಟ್ಕೊಳ್ಳುವ ನೋಡಿ, ಎಷ್ಟು ಸಾಫ್ಟಾಗಿದೆ. ಮ್ಯಾಂಗ್ಳೂರ್ ಉಡುಪಿ ಸ್ಪೆಷಲ್ ಮಲ್ಲಿಗೆ ಇಡ್ಲಿ ರೆಡಿ ಆಯಿತು. ಇದನ್ನು ಚಟ್ನಿಯೊಟ್ಟಿಗೂ ಸರ್ವ್ ಮಾಡಬಹುದು, ಇಲ್ಲಾಂದರೆ ಸಾಂಬಾರ್, ಇಲ್ಲಾಂದರೆ ಚಿಕನ್ ಕರಿ ಒಟ್ಟಿಗೂ ಸರ್ವ್ ಮಾಡಬಹುದು ನೋಡಿ. ತುಂಬ ಸಾಫ್ಟಾಗಿ ಬಂದಿದೆ ನೋಡಿ, ನಾನು ಇದನ್ನು ಕಟ್ ಮಾಡಿ ತೋರಿಸ್ತೇನೆ ನೋಡಿ ಎಷ್ಟು ಸಾಫ್ಟಾಗಿದೆ. ನಾನಿವತ್ತು ಇದನ್ನು ಕೋಳಿ ಗಸಿಯೊಟ್ಟಿಗೆ ಇದನ್ನು ಸರ್ವ್ ಮಾಡ್ತಾ ಇದ್ದೇನೆ. ಇದು ಒಳ್ಳೆ ಕಾಂಬಿನೇಷನ್, ನೀವು ಒಮ್ಮೆ ಟ್ರೈ ಮಾಡಿ ನೋಡಿ. ಹಾಗೆ ಇಷ್ಟ ಆದರೆ ನನ್ನ ಚಾನಲ್ನ ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಿ.